ಆಶ್ರಯದಲ್ಲಿ ವ್ಯಸನ ಮುಕ್ತ ಸಾಧಕರ ಸಮಾವೇಶ ಮತ್ತು ಶತಮಾನೋತ್ಸವ ಮಂಗಳವಾರ ನಡೆಯಿತು. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಆಶ್ರಯದಲ್ಲಿ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಮಂಗಳವಾರ ವ್ಯಸನ ಮುಕ್ತ ಸಾಧಕರ ಸಮಾವೇಶ ಮತ್ತು ಶತಮಾನೋತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಶಶಿಕಲಾ ಜೊಲ್ಲೆ, ಅಣ್ಣಾ ಸಾಹೇಬ್ ಹಾಗೂ ಅತಿಥಿ ಗಣ್ಯರು ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಶಶಿಕಲಾ ಜೊಲ್ಲೆ ಅಣ್ಣಾ ಸಾಹೇಬ್, ಕುಟುಂಬ ಪ್ರಧಾನ ಭಾರತದ ಜೀವನ ಪದ್ಧತಿ ವಿಶ್ವಕ್ಕೆ ಮಾದರಿ. ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಸಮಾಜಮುಖಿ ಚಿಂತನೆಗಳು ಸರ್ಕಾರದ ಯೋಜನೆಗಿಂತಲೂ ಮಿಗಿಲಾದುದು. ಈ ಮೂಲಕ ಗ್ರಾಮಗಳು ವ್ಯಸನ ಮುಕ್ತವಾಗಿ ರಾಮರಾಜ್ಯ ಕನಸು ನನಸಾಗಬೇಕು ಎಂದು ತಿಳಿಸಿದರು. ಜಗತ್ತಿನಲ್ಲಿ ಅನೇಕ ದೇಶಗಳನ್ನ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ದೇಶದ್ದು ಅದರದೇ ಒಂದು ವೈಶಿಷ್ಟ್ಯ ಇರ್ತದೆ, ಅದರದೇ ಒಂದು ಪ್ರಸಿದ್ಧಿ ಇರ್ತದೆ. ಆದ್ರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು, ಇಡೀ ಜಗತ್ತಿನಲ್ಲಿ ನಮ್ಮ ಭಾರತ ದೇಶ ಆಧ್ಯಾತ್ಮಿಕತೆಗೆ, ಸಂಸ್ಕೃತಿಗೆ, ಸಂಸ್ಕಾರಕ್ಕೆ ಒಂದು ಹೆಸರುವಾಸಿಯಾದಂತಹ ದೇಶ. ಇಲ್ಲಿ ಕುಟುಂಬ ಪ್ರಧಾನವಾದಂತಹ ದೇಶ. ಇಲ್ಲಿ ನಾವು ಬೇರೆ ದೇಶಗಳಲ್ಲಿ ನೋಡಿದಾಗ ಗಂಡ ಗೆಳತಿಯರು ಎಷ್ಟು ಜನ ಎಷ್ಟು ದಿನ ಇರ್ತಾರೋ, ಮಕ್ಕಳು ಹೆಣ್ಣು ಹೆತ್ತ ನಂತರ ಅವರು ಬೇರೆ ಬೇರೆ ಆಗ್ತಾರೆ. ಇಂಥ ಎಲ್ಲ ಒಂದು ಇತಿಹಾಸವನ್ನ ನೋಡಿದಾಗ ನಮ್ಮಲ್ಲಿ ಕುಟುಂಬ ಪದ್ಧತಿ ಏನಿದೆ ಅದು ಬಹಳಷ್ಟು ಗಟ್ಟಿಯಾದಂತಹ ಪದ್ಧತಿ. ಈ ಸಂದರ್ಭ ಜನಜಾಗೃತಿ ವೇದಿಕೆ ಸ್ಥಾಪಕ ಕೆ ವಸಂತ್ ಸಾಲಿಯನ್ ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಹೇಮಾವತಿ ವಿ ಹೆಗ್ಡೆ ಮಾತನಾಡಿ, ಮಹಿಳೆಯರು ದುಶ್ಚಟಗಳ ಧುಮಾನ ಮಾಡುವ ಸಂಕಲ್ಪ ಶಕ್ತಿ ಮತ್ತು ಆತ್ಮಬಲ ಹೊಂದಿರಬೇಕು. ಜನಜಾಗೃತಿ ವೇದಿಕೆ ನಿರಂತರ ಪರಿಶ್ರಮ ಪ್ರಯತ್ನದಿಂದ ಅನೇಕ ಕುಟುಂಬಗಳು ವ್ಯಸನ ಮುಕ್ತವಾಗಿ ಇಂದು ನವ ಜೀವನ ನಡೆಸುತ್ತಿದೆ ಎಂದರು. ನೋಯಿಸುವವರಿಗಿಂತ ನೊಂದವರ ಸಂಖ್ಯೆ ಯಾವಾಗಲೂ ಜಾಸ್ತಿ. ನಾನು ಹೇಳ್ತೇನೆ, ನಮ್ಮ ಮದ್ಯವ್ಯಸನ ಶಿಬಿರದಲ್ಲಿ 50 ಜನ ಬಿಟ್ಟರು ಈ ಸಲ ಅಂತ ಹೇಳಿದರೆ, ನಾನು ಹೇಳ್ತೇನೆ 50x5 ಮಾಡಿ, 50x5 ಗುಣಿಸಿ ಅಂತ. ಯಾಕೆಂದರೆ ಒಬ್ಬ ಬಿಟ್ಟರೆ ಅವನ ಮನೆಯ ಹೆಂಡತಿ, ಮಕ್ಕಳು, ಹೆತ್ತವರು ಇವರನ್ನೆಲ್ಲ ಸೇರಿಸಿ ನೀವು ಲೆಕ್ಕ ಹೇಳಬೇಕು. ಬರೀ ಬಿಟ್ಟದ್ದು ಒಬ್ಬ ಅಲ್ಲ, ಅವನ ಸುತ್ತಮುತ್ತಲ ಇರುವ ಎಲ್ಲರಿಗೂ ಇವತ್ತಿಂದ ಆ ಖುಷಿ ಸಿಗ್ತದೆ, ಆ ಸಂತೋಷ ಸಿಗ್ತದೆ. ಆದ್ದರಿಂದ ಪ್ರತಿಯೊಬ್ಬನಿಗೆ ನಾವು 5 ಗುಣಿಸಿದರೆ ಇವತ್ತು 5-6 ಲಕ್ಷದಷ್ಟು ಜನರಿಗೆ ಈ ಸುಖ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಕಾರ್ಯದರ್ಶಿ ಕೆ ರೋಹಿಣಿ ಜನಜಾಗೃತಿ ವೇದಿಕೆಗೆ ಮದ್ಯವರ್ಧನ ಶಿಬಿರ ಆಯೋಜಿಸಲು 10 ಲಕ್ಷ ರೂಪಾಯಿ ನೆರವು ನೀಡಿದರು. ಈ ವೇಳೆ ಶಾಸಕರಾದ ಹರೀಶ್ ಪುಂಜ ಮಾತನಾಡಿ, ಮಹಾತ್ಮ ಗಾಂಧಿ ಅವರು ಕಂಡ ವ್ಯಸನ ಮುಕ್ತ ಭಾರತದ ಕನಸು ಡಾಕ್ಟರ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಸಾವಿರಾರು ಕುಟುಂಬಗಳು ನವ ಜೀವನದಲ್ಲಿ ನಿರ್ಮಿಸುವಲ್ಲಿ ಪ್ರೇರಣೆಯಾಗಿದೆ ಎಂದರು. ವ್ಯಸನ ಮುಕ್ತ ಸಮಾಜದ ಕಲ್ಪನೆಯಲ್ಲಿ ಇವತ್ತು ಸಾವಿರಾರು ಕುಟುಂಬಗಳು ಇವತ್ತು ನೆಮ್ಮದಿಯ ಬದುಕನ್ನು ಬದುಕತಕ್ಕಂತಹ ಜೀವನದ ಮೌಲ್ಯ ಮತ್ತು ಪ್ರೇರಣೆಯೊಂದಿಗೆ ಸಮಾಜದಲ್ಲಿ ಮುನ್ನಡೆಯತಕ್ಕಂಥ ಒಂದು ಶಕ್ತಿಯನ್ನು ಆ ಮಂಜುನಾಥ ದೇವರ ಆಶೀರ್ವಾದದೊಂದಿಗೆ, ಪೂಜ್ಯ ಗಾವಂದರು ಮತ್ತು ಮಹರ್ಷಿ ಅವರವರ ಆಶೀರ್ವಾದದೊಂದಿಗೆ ಇವತ್ತು ಇಡೀ ಕರ್ನಾಟಕದ ಜನತೆ ಪಡೆಯುತ್ತಿದೆ ಅಂತ ಹೇಳಿದ್ರೆ ಅದು ಅದಕ್ಕಿಂತ ಹೆಮ್ಮೆಯ ಸಂಗತಿ ಇನ್ನೊಂದಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ, ಉಲ್ಲೇಖ ಮಾಡಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಮದ್ಯವ್ಯಸನಿಗಳ ಮನ ಪರಿವರ್ತನೆ ಮಾಡಿ ವ್ಯಸನ ಮುಕ್ತರನ್ನಾಗಿ ಮಾಡಿದ 10 ಸಾಧಕರಿಗೆ ಜಾಗೃತಿ ಅಣ್ಣ ಮತ್ತು ಜಾಗೃತಿ ಮಿತ್ರ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ವೇದಿಕೆಯಲ್ಲಿ ಅನಂತ ರಚಿಸಿದ ಭಕ್ತಿಗೀತೆಗಳ ಧ್ವನಿಸುರುಳಿಯನ್ನು ಡಾಕ್ಟರ್ ಹೆಗ್ಡೆ ಅವರು ಬಿಡುಗಡೆಗೊಳಿಸಿದರು. ಅಧ್ಯಕ್ಷತೆ ವಹಿಸಿದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಮಾತನಾಡಿ, ವ್ಯಸನ ಮುಕ್ತರು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿ ಆಶೀರ್ವಾದ ಪಡೆದು ಪವಿತ್ರಾತ್ಮರಾಗಿದ್ದಾರೆ. ಮುಂದೆ ದೃಢ ಸಂಕಲ್ಪದಿಂದ ಅಂತರಂಗ ಬಹಿರಂಗ ಪರಿಶುದ್ಧರಾಗಿ ಆರೋಗ್ಯಪೂರ್ಣ ಜೀವನ ನಡೆಸಬೇಕು ಎಂದರು. ತಾಯಿ ಹೇಳ್ತಾರೆ, ನನ್ನ ಮನೇಲಿ ಇಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಿ ಮಗ, ಸುಳ್ಳು ಹೇಳಿ ನೀನು ನನ್ನಿಂದ ಹಣ ಎಲ್ಲ ತಗೊಂಡಿದ್ದಿ ಅಂತ ಎಲ್ಲ ಹೇಳಿದ್ರೆ, ಹೌದಮ್ಮ ಹಿಂದೆ ಹಾಗೆ ಮಾಡಿದ್ದು ಹೌದು ಅಂತ ತಪ್ಪು ಕೇಳುವಂಥ ಶಿಕ್ಷಣ ಇವಾಗ. ಆದ್ರಿಂದಲೇ ಇಷ್ಟು ಜನ ಹೆಣ್ಮಕ್ಳು ಧೈರ್ಯವಾಗಿ ಬಂದಿದ್ದಾರೆ. ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ಕೂತವರು ಪವಿತ್ರಾತ್ಮರಾಗಿದ್ದೀರಿ ಅಂತ ನಾನು ಹೇಳ್ತೇನೆ. ಈಗ ಈ ಹಿಂದೆ ನೀವು ದೇವರ ದರ್ಶನಕ್ಕೆ ಬಂದಿರ್ಬೋದು, ಎಲ್ಲರೂ ಬಂದಿರ್ತೀರಿ, 10-6 ಬಾರಿ ಬಂದಿರ್ತೀರಿ. ಆದರೆ ಬಹುಶಃ ಮಂಜುನಾಥ ಸ್ವಾಮಿಗೆ ಇವತ್ತು ನಿಮ್ಮನ್ನು ದರ್ಶನ ಮಾಡುವಾಗ ಸಂತೋಷ ಆದಷ್ಟು ಹಿಂದೆ ಆಗಿರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ನೀವು ದೇವರನ್ನು
ದರ್ಶನ ಮಾಡೋದೊಂದು, ಆದರೆ ಶರಣರ ದರ್ಶನ ಅಂತ ನಾವು ಹೇಳ್ತೇವೆ. ಭಕ್ತರ ದರ್ಶನ ಮಾಡೋದು ದೇವರಿಗೆ ಒಂದು ಸಂತೋಷ ಕೊಡುವಂತ ವಿಷಯ. ದೇವರು ಅಂತಂದ್ರೆ ಕಲ್ಲಲ್ಲ, ಅವರು ಸಾಕ್ಷಾತ್ ನಮ್ಮ ಮುಂದೆ ಇದ್ದಾರೆ. ಈ ವೇಳೆ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಕಾರ್ಯದರ್ಶಿ ಕೆ ರೋಹಿಣಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಚ್ ಎಲ್ ಮಂಜುನಾಥ್, ಜನಜಾಗೃತಿ ವೇದಿಕೆ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಹೊನ್ನಾವಳ್ಳಿ, ನಿಕಟಪೂರ್ವ ಜಿಲ್ಲಾಧ್ಯಕ್ಷ ದೇವದಾಸ್ ಹೆಬ್ಬಾರ್, ಜನಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷ ಶಾರದಾ ರೈ ಉಪಸ್ಥಿತರಿದ್ದರು. ವ್ಯಸನಮುಕ್ತ ಸಾಧಕರ ಸಮಾವೇಶ ಹಾಗೂ ಶತಮಾನೋತ್ಸವ ಸಂಭ್ರಮದ ಕುರಿತು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮಾಧ್ಯಮದ ಜೊತೆ ಮಾತನಾಡಿದರು. ಸಮಾಜದಲ್ಲಿ ಎಲ್ಲ ಭಾಗ್ಯಗಳನ್ನು ದೇವರು ಕೊಟ್ಟಿದ್ರು, ಮನುಷ್ಯ ಪಡೆದಿದ್ರು, ಕೆಲವು ದೌರ್ಬಲ್ಯಗಳಿಂದ ತನ್ನ ಮೇಲೆ ತಾನು ಕೆಲವು ಶಾಪಗಳನ್ನು ಹಾಕ್ಕೊಳ್ತಾನೆ ಮತ್ತು ಸಮಸ್ಯೆಗಳನ್ನು ತಂದುಕೊಳ್ತಾನೆ. ಅದರಲ್ಲಿ ಈ ಮದ್ಯಪಾನ ಮತ್ತು ಅನೇಕ ರೀತಿಯ ದುಶ್ಚಟಗಳು ಅವರ ವ್ಯಕ್ತಿತ್ವವನ್ನು ನಾಶ ಮಾಡ್ತವೆ ಅಂತ. ಅದಕ್ಕಾಗಿ ನಾವು ಜನಜಾಗೃತಿ ವೇದಿಕೆಯನ್ನು ಶ್ರೀ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಮಾಡಿ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತೇವೆ, ಪರಿವರ್ತನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಅವರು ಮತ್ತೆ ಮದ್ಯ ಚಟಗಳಿಗೂ ಬೀಳದಂತೆ ಪ್ರಯತ್ನ ಮಾಡ್ತೇವೆ. ಈಗಾಗಲೇ ಸಾವಿರಾರು ಮಂದಿ ಮದ್ಯಮುಕ್ತರಾಗಿದ್ದಾರೆ, ದುಶ್ಚಟ ಮುಕ್ತರಾಗಿದ್ದಾರೆ. ನಮ್ಮ ಮುಂದಿನ ದೃಷ್ಟಿ ಇರತಕ್ಕಂಥದ್ದು ಯುವ ಸಮಾಜದ ಮೇಲೆ. ಸಾಮಾನ್ಯವಾಗಿ ಶಾಲೆಯ ಮಕ್ಕಳು ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಿನಿಮಾ ಮತ್ತು ಇತರ ಮಾಧ್ಯಮಗಳ ಮೂಲಕ ಆಕರ್ಷಣೆ ಒಳಗಾಗ್ತಾರೆ ಅವರು. ಹಾಗಾಗಿ ಅನೇಕ ದುಶ್ಚಟಗಳಿಗೆ ಅವರು ಬಲಿ ಬೀಳ್ತಾರೆ. ಪಾಶ್ಚಾತ್ಯ ಸಂಸ್ಕಾರದ ಭ್ರಮೆಯಲ್ಲಿ ಕೂಡ ಪಾಶ್ಚಾತ್ಯರು ಎಲ್ಲರೂ ಕೂಡ ಭ್ರಮ ದುಶ್ಚಟಗೊಳ್ಳವರಲ್ಲ. ಆದರೆ ಏನೋ ಪಾಶ್ಚಾತ್ಯ ಅಂದರೆ ಮೋಜು ಮಸ್ತಿ ಮತ್ತು ದುಶ್ಚಟಗಳ ಪ್ರಭಾವ ಅಂತ ತಿಳಿತಾರೆ. ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಕೂಡ ಈ ಸ್ವಾಸ್ಥ್ಯ ಸಂಕಲ್ಪ ಅನ್ನುವ ಕಾರ್ಯಕ್ರಮಗಳ ಮೂಲಕ ಅವ್ರನ್ನ ಎಚ್ಚರಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಎಲ್ಲ ಜಿಲ್ಲೆಗಳ ವ್ಯಕ್ತಿಗಳು ಶಾಲೆ ಕಾಲೇಜುಗಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಅವರ ಮಕ್ಕಳಲ್ಲಿ ದುಶ್ಚಟ ಮುಕ್ತರಾಗುವಂತೆ ಪ್ರಯತ್ನ ಮಾಡಬೇಕು, ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತೇವೆ.